ಪೋಷಕರು ಯಾರು ಮಾಡಿರ್ಬೋದು ಎಂಬುದ್ರ ಬಗ್ಗೆ ಒಂದಿಷ್ಟು ಅವ್ರು ಯಾರ್ಯಾರ ಮೇಲೆ ಸಂಶಯ ಇದ್ರು ಅವ್ರ ಬಗ್ಗೆ ರಿಪೋರ್ಟು ಕೊಟ್ಟಿದ್ದಾರೆ. ಇವರೆಲ್ಲ ಕರೆಸಿ ನೀವು ಎನ್ಕ್ವೈರಿ ಮಾಡ್ರಿ ಅಂತ. ಯಾಕಂದರೆ ಇನ್ನೂ ಆದರೂ ಸಹಿತ ಸಂಶಯದ ಮೇಲೆ ಹಿಡಿಯುವ ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ತೀವ್ರ ಹಿಡಿತಾ ಇಲ್ಲ ಅನ್ನುವಂಥ ಆರೋಪ ಈ ಯಾವ ಹೆಣ್ಮಗಳ ತಿಳ್ಕೊಂಡಿದ್ದಾರೆ ವೈದ್ಯಕೀಯ ವಿದ್ಯಾರ್ಥಿನಿ ಅವ್ರ ಮನೆಯವರು ಆರೋಪ ಮಾಡ್ತಾ ಇದ್ದಾರೆ ಇಷ್ಟೊಳಗೆ ಆಗಬೇಕಾಗಿತ್ತು ಉಳುಕಬೇಕಾಗಿತ್ತು ಅಂತ. ಅದಕ್ಕೆ ಅವರಿಂದವರು ಇವತ್ತು ಏನಪ್ಪ ಅಂತಂದ್ರೆ ಸರ್ಕಾರದ ಮೇಲೆ ಮಮತಾ ಬ್ಯಾನರ್ಜಿ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದಾರೆ. ಅದಕ್ಕಾಗಿ ಮಮತಾ ಬ್ಯಾನರ್ಜಿ ಅವರು ಸ್ಪಷ್ಟವಾಗಿ ನೋಡಪ್ಪ ಭಾನುವಾರ ಒಳಗೆ ನಮಗೆ ಕೊಟ್ಟುಬಿಡು ಅದ್ರ ರೆಸಲ್ಟ್ ಇನ್ನೊಂದು CBI ಇದ್ದಾರೆ ಬೆನ್ನತ್ತಿದ್ದಾರೆ. ಇಲ್ಲಿ ಏನೈತೆ ಅಂದರೆ ಇನ್ನೊಂದು ಮಾತು ನೆನಪಿಡೋದು ಏನಪ್ಪ ಅಂದರೆ ಒಳ್ಳೆಯದಾಗ ಎಲ್ಲರೂ ಅಂತೂ ಬೆನಿಫಿಟ್ ತೊಗೊಳಕ್ಕೆ ನೋಡ್ತಾರೆ. ಅದರಿಂದ ಗಟ್ಟಿ ಅಂದ್ರೆ ನಾ ಇಲ್ಲ ನೀ ಇಲ್ಲ ನೀ ಮಾಡಿದ್ರೆ ನೀ ಮಾಡಿ ತಪ್ಪು ಒಬ್ಬರ ಮೇಲೆ ಹಾಕ್ತಾ ಇರ್ತಾರೆ. ಈಗ ನೋಡಿರಿ ಒಂದು ಬೆಸ್ಟ್ ಎಕ್ಸಾಂಪಲಪ್ಪ ಅಂತಂದರೆ ಮೋದಿ ಅವರು ಒಂದೇನೋ ಘಟನೆ ಆಯಿತು ಚಂತನ ಮಂತ್ರದಲ್ಲಿ ನಮ್ಮ ಪೈಲ್ವಾನ್ಗಳು ಕುಸ್ತಿ ಪರವಾನಿತಿಯರು ಸ್ಟ್ರೈಕ್ ಮಾಡಿದರು ನಮ್ಮೆಲ್ಲ ಲೈಂಗಿಕ ದೌರ್ಜನ್ಯ ಆಗಿದ್ರಪ್ಪ ಅವ್ರು ಶಿಕ್ಷೆ ಮಾಡಿಸಿರೋ ಉದ್ದಾಡಿದ್ರಪ್ಪ 10 ತಿಂಗಳಲ್ಲಿ ಆಗ ಮೋದಿ ಅವ್ರು ಮೌನ ಆಗಿಬಿಟ್ರು ದಿವ್ಯ ಮೌನಕ್ಕೆ ಒಳಗಾಗಿಬಿಟ್ರು. ಆದರೆ ಅದು ಈಗ ಆ ಒಂದು ಏನಪ್ಪ ಮೆಡಲ್ ತಪ್ಪಿಸಿಕೊಂಡು ಪಾಪ ಗೆಲ್ಲು ಚಿನ್ನದ ಪದಕ ಗೆಲ್ಲೋದು ಅವಕಾಶ ಕಳ್ಕೊಂಡು ಬಂದಂಥ ನಮ್ಮ ವಿನೇಶ್ ಫೋಗಟ್ ಅವರಿಗೆ ಈಗ ಅವರು ಇಲ್ಲ ನೋವಾದು ಹಾಗೆ ಹೀಗೆ ಮಾತಾಡ್ತಾ ಇದ್ದಾರೆ. ಅಂದರೆ ನಾನು ಇಲ್ಲಿ ಹೇಳೋದೇನಪ್ಪ ಅಂದರೆ ಕೇವಲ ಗೆದ್ದಾಗಂಟೆ ಪ್ರೋತ್ಸಾಹ ಮಾಡೋದಂತಲ್ಲ ಅದೇ ಕಾಲಕ್ಕೆ ಅವ್ರ ನೋವುಗಳ ಜೊತೆ ನಾವು ಕೂಡಬೇಕಾಗುತ್ತೆ ನೋವಿನ ಜೊತೆ ಅವ್ರು ಕೂಡಿ ಮಾತಾಡಿದ್ರೆ ಇಲ್ಲಂತಲ್ಲ. ಬಟ್ ಇಲ್ಲಿವರೆಗೆ ಅವ್ರು ಏನು ಆರೋಪ ಮಾಡಿದ್ರು ಆ ವ್ಯಕ್ತಿ ಇನ್ನೂ ಆದರೂ ಇದ್ದಾರೆ ಅವರು ಅವ್ರ ಮಗ್ಗ ಇವತ್ತು ಪಾರ್ಲಿಮೆಂಟ್ಗೆ ಹೋಗುವಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವೆಲ್ಲ ಏನು ತೋರಿಸ್ತದಪ್ಪ ಅಂತಂದರೆ ಇವ್ರಿಗೆ ಯಾರಿಗೂ ಇದ್ರ ಬಗ್ಗೆ ಅಷ್ಟು ಸೀರಿಯಸ್ನೆಸ್ ಇಲ್ಲ ಅನ್ನುವಂಥದ್ದು. ಅಂದರೆ ಇಲ್ಲಿ ಹೇಳುವ ಉದ್ದೇಶ ಏನಪ್ಪ ಅಂದ್ರೆ ಮಮತಾ ಬ್ಯಾನರ್ಜಿ ಅವರು ಸಹಿತ ಸ್ಟ್ರೈಕ್ ಮಾಡೋಕ್ಕಿದ್ದು ಯಾಕಪ್ಪ ಅಂತಂದ್ರೆ ಆ ಹೆಣ್ಮಗ ನ್ಯಾಯ ಕೊಡಿಸ್ಬೇಕಂತ ಇರ್ಬೋದು ಒಂದು ಭಾಗದಲ್ಲಿ. ಜೊತೆಗೆ ಏನಪ್ಪ ಅಂದ್ರೆ ಸಪೋಸ್ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾಳೆ ಸರ್ಕಾರದ ಮುರ್ಕೊಂಡ್ಬಿಡುವಂಥದ್ದು ಅದೊಂದು. ಇಲ್ಲಿವರೆಗೆ ಅವ್ರನ್ನ ಯಾರಾದಾರು ಗೊತ್ತದ ಹಿಡಿಸ್ಬೇಕಾಗಿತ್ತು ಸರಿಯಾದ ತನಿಖೆ ಮಾಡಿಸ್ಬೇಕಾಗಿತ್ತು ಅನ್ನೋಂಥ ಒಂದು ಅಭಿಪ್ರಾಯ ಮೂಡ್ಲಿಕ್ಕೆ. ಆದರೆ ಅದೇ ಕಾಲಕ್ಕೆ ಇನ್ನಷ್ಟು ಈ ಒಂದು BJP ಪರದಿಂದ ಜನ ಇದನ್ನು ಈ ಒಂದು ಕೇಸ್ದೊಳಗೆ ಇನ್ನಷ್ಟು ಮಮತಾ ಬ್ಯಾನರ್ಜಿಯವ್ರನ್ನ ಹನ್ನ ಮಾಡಬೇಕು ಅನ್ನುವಂಥ ಒಂದು ವಿಷಯವೂ ಅದು ಇದ್ರೊಳಗೆ. ಅಂದರೆ ಈ ಏನು ಈ ಸ್ಟ್ರೈಕ್ಸ್ ಮಾಡಲಿಕ್ಕೆ ಮತ್ತೆ ಮಾಡಲಿಕ್ಕೆ ಇವತ್ತು ರಾಜಕೀಯ ಪಕ್ಷಗಳು ಇದನ್ನು ತಮಗೆ ಹೆಂಗೆ ಬೇಕಪ್ಪ ಯಾವ ರೀತಿ ನಮಗೆ ಉಪಯೋಗ ಆಗ್ಬೋದು ಆ ನೆಲೆಯಲ್ಲಿ ಆ ಅವತ್ತನ್ನು ಉಪಯೋಗ ತೊಗೊಳ್ತಾ ಇದ್ದಾರೆ ಅನ್ನೋದು ಇದೇ ಕಾಲಕ್ಕೆ ಕಂಡು ಬರ್ತಿರುವಂಥ ಒಂದಲ್ಲಿ ಅಭಿಪ್ರಾಯ ಆಗಿದೆ ಜನರದು. ಅಂದರೆ ಈಗ ಈ ಒಂದು ಏನು ಹತ್ಯೆಗೊಳಗಾದ ಹೆಣ್ಮಗಳು ಅವ್ರಿಗೆ ನ್ಯಾಯ ಒದಗಿಸಲು ಹಾಗೆ ಮತ್ತು ಇಂಥ ಇದನ್ನು ಆಗಬಾರ್ದು ನ್ಯಾಯ ಇಂಥ ಆಗಿದೆ ಪಾಪ ತೀರ್ಕೊಂಡು ಹೋಗಿಬಿಟ್ಟಿದ್ದಾರೆ ಈ ಬದುಕಿನ ದೂರ ಆಗಿಬಿಟ್ಟಿದ್ದಾರೆ ಅವರು. ಆದರೆ ಇಂಥ ಗಂಟೆ ಮತ್ತೆ ಪುನರುಪಿ ಆಗಬಾರ್ದು ಅನ್ನೋದ್ರೊಳಗೆ ಈಗ ಹೇಳಿ ಮತ್ತೊಂದು 2 ವರ್ಷಗಳು ಮತ್ತೆ ಇಂಥ ಕೇಸ್ಗಳು ಅಲ್ಲೇ ನಾವು ನೋಡ್ತಾ ಇದ್ದೀವಿ ಇರಲಿ. ಆದರೆ ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಹಂತಕ್ಕೆ ಬಂದಿರ್ತದೆ ಇವತ್ತು ಈ ಸರ್ಕಾರಪ್ಪ ಈ ಒಂದು ಡಿಸಿಷನ್ ತೊಗೊಳ್ತು. ಯಾವುದೋ ಪ್ರಸಂಗದಲ್ಲೇ ಒಂದು ಘಟಿತ ಘಟನೆ ಆಗಿದೆ ಅಂತ ತನಿಖೆ ಮಾಡಿ ತಪ್ಪಿಸ್ತಸ್ತ ಶಿಕ್ಷೆ ಕೊಡಿಸುವಂಥದ್ರೆ ಮಾಡಿರಿ. ಇಲ್ಲಪ್ಪ ಅಂತಂದರೆ ಇನ್ನಷ್ಟು ಪೊಲೀಸ್ ವ್ಯವಸ್ಥೆಯನ್ನು ಬಲಿಷ್ಠ ಮಾಡಿರಿ. ಇಡೀ ದೇಶ ತುಂಬ ಇದೆ, ಕೇವಲ ಪಶ್ಚಿಮ ಬಂಗಾಳದಲ್ಲಿ ಆಗಿದೆ ಇಲ್ಲಿ ಮಾಡ್ಬೇಕಂತಲ್ಲ ಅಲ್ಲಿ ಮಾಡಲೇಬೇಕು. ಆ ಮತ್ತು ಬೇರೆ ಜೊತೆ ಇಂಥ ಘಟನೆಗಳು ಬೇರೆ ಬೇರೆ ರಾಜ್ಯಗಳು ಮೆಂದಲ್ಲಿ ಹಾಕ್ತಾನೆ ಇರ್ತಾವೆ, ಅವು ಆಗದ ನೋಡಬೇಕಾಗಿದ್ದು ಇದನ್ನು ಇಲ್ಲೇ ಭಾಳ ಗಮನಿಸ್ಬೇಕಾಗಿದೆ. ಜೊತೆಗೆ ಇನ್ನು ವೈದ್ಯಕೀಯ ರಂಗದಲ್ಲಿ ಇದ್ದಂಥ ಇವೆಲ್ಲ ವೈದ್ಯರು ನೋಡಿದಾಗ ಒಂದು ಖುಷಿ ಏನಾಗ್ತದಪ್ಪ ಅಂತಂದ್ರೆ ಈ ಘಟನೆಯನ್ನು ಸೀರಿಯಸ್ ಆಗಿ ತೆಗೆದುಕೊಂಡ ಇಂಥ ಘಟನೆ ನಮ್ಮ ವೈದ್ಯರ ಮೇಲೆ ಆಗಬಾರ್ದು ಅನ್ನುವಂಗೆ ಇವರು ಇವತ್ತು ಒಕ್ಕಟ್ಟಿನಿಂದ ಪ್ರತಿಭಟನೆ ಮಾಡಲಿಕ್ಕಿದ್ದಾರಲ್ಲ ಇದು ಬಹಳ ಮಹತ್ವದ್ದು. ಯಾಕಪ್ಪ ಅಂತಂದ್ರೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೋಬೇಕ್ರಿ, ಇನ್ನೊಬ್ಬರು ನಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ ಅನ್ನುವಂಥ ಭಾವನೆ ಇಲ್ಲಿ ಈ ದೇಶದಲ್ಲಿ ಮೂಡಿದ ಭಾಳಷ್ಟು ಜನರಲ್ಲಿ. ಆ ನೆಲೆಯಲ್ಲಿ ಒಗ್ಗಟ್ಟಾದ್ರಲ್ಲ ಭಾಳ ಖುಷಿ ಪಡೋ ವಿಷಯ. ಯಾಕಂತಂದ್ರೆ ಒಗ್ಗಟ್ಟಾದಾಗ ಮಾತ್ರ ಇಲ್ಲಿಯ ರಾಜಕಾರಣಿಗಳು ಅಂಜು ಸಾಧಿಸ್ಕೊಳಿದ್ದಾವೆ, ಮಾತುಗಳು ಸಾಧಿಸ್ಕೊಳಿದ್ದಾವೆ, ಪ್ರತಿಭಟನೆ ಮಾಡಬೇಕು ಇಲ್ಲ ಅವ್ರ ಜೊತೆ ನಮ್ಮ ಸಂಬಂಧ ಚಲೋ ಇರಬೇಕು ಅನ್ನೋಂಥ ಮಾತು ಸಾಮಾನ್ಯವಾಗಿ ಕೇಳ್ಪಡ್ತಿರ್ತೀವಿ. ಈಗ ಅಲ್ಲೇ ವೈದ್ಯಕೀಯ ವಿದ್ಯಾರ್ಥಿಗಳಾದದಲ್ಲೇ ಏನಪ್ಪ ಅಂತಂದರೆ ಈಗ ಇರು ಹಾದಿ ಎಲ್ಲ ಒಕ್ಕಟ್ಟಿಂದ ಹೋರಾಟ ಮಾಡೋದು ಅಂತೇಳಿ. ಅದಕ್ಕೆ ಇವತ್ತು ಈ ರಾಷ್ಟ್ರದ ವೈದ್ಯರೆಲ್ಲರೂ ಹೆಣ್ಣಿರಲಿ ಗಂಡಿರಲಿ ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆಗಲಿ ತನಿಖೆ ಆಯ್ತಲ್ಲಿ ಅದು ಅವ್ರ ಶಿಕ್ಷೆ ಆಯ್ತು ಅಂದರೆ ಜನ ಅನ್ನಿಸ್ತಾರೆ ವಿದ್ಯಾ ನಮ್ಮ ವೈದ್ಯಕೀಯ ವಿಶ್ವವಿದ್ಯಾಲಯಗಳಲ್ಲಿ ಇನ್ನೊಂದು ಕಡೆ ಅಥವಾ ವೈದ್ಯಕೀಯ ಕಾಲೇಜುಗಳಲ್ಲಿ ನಮ್ಮ ಮೇಲೆ ದಾಳಿ ಅವು ನಿಂತದಂತ. ಯಾಕಂದ್ರೆ ಇತ್ತೀಚೆಗೆ ಅವು ನಡೀತಾ ಇದ್ದಾವೆ ಏನಪ್ಪ ಯಾಕಪ್ಪ ಅಂದ್ರೆ ಯಾವುದೋ ಕಾರಣಕ್ಕೊಪ್ಪ ರೋಗಿ ತೀರ್ಕೊಂಡಿದ್ರೆ ಅದು ತಪ್ಪು ಯಾರಂದ್ರೆ ಡಾಕ್ಟ್ರ್ ಅನ್ನೋಂಗೆ ಅವ್ರ ಮೇಲೆ ಅಟ್ಯಾಕ್ ಮಾಡುವಂಥ ಔಷಧ ಮೆಂದು ನೋಡ್ತಾ ಇದ್ದೀವಿ. ಈ ಎಲ್ಲ ನೆಲೆಯಲ್ಲಿ ಇವತ್ತು ಒಂದಾಗಿದ್ದಾರೆ ಎಲ್ಲರೂ ಡಾಕ್ಟರ್ಸ್ ನಮ್ಮ ಮೇಲೆ ದಾಳಿ ಮಾಡಬೇಡಪ್ಪ ನಾವು ಒಂದಾಗ್ತೀವಿ ಅನ್ನುವಂಗೆ ಮಾಡಿದ್ದಾರೆ. ಸಂತೋಷ ವಿಷಯ ಆಗಲಿ. ಆದರೆ ಈ ನೆಲೆಯಲ್ಲೇ ನೀವು
ಈ ಸೇವೆಯ ತುರ್ತು ಸೇವೆ ಇಟ್ಕೊಂಡು ಉಳಿದೆಲ್ಲ ನೀವು ಬಂದ್ ಮಾಡೋದು ಎಷ್ಟು ಮಟ್ಟಿ ಸರಿ ಅಂತ. ಯಾಕಂದರೆ ಇದು ಸೇವೆ ರೀ, ಇದು ವೈದ್ಯಕೀಯ ರಂಗದ್ದು ಸೇವೆ ಮಾಡೋದು ನಿಮ್ಮ ಕರ್ತವ್ಯ. ಮತ್ತು ಏನೋ ಹೆಚ್ಚು ಕಡಿಮೆ ಆಯಿತು, ಸೀರಿಯಸ್ ಆಗಿ ಇದ್ರೆ ಮಾಡ್ದು ಅಂತ ಹೇಳ್ತಾ ಇದ್ರಿ. ಅದು ಎಷ್ಟೋ ಕಡೆ ಡಾಕ್ಟರ್ಸೇ ಬರೋದಿಲ್ಲ ಈ ಸ್ಟ್ರೈಕ್ ಇರೋದರಿಂದ, ಮತ್ತೆ ಇರೋದರಿಂದ. ಹೀಗಾಗಿ ವೈದ್ಯರುಗಳಿಗೆ ನಮ್ಮ ರೋಗಿಗಳಿಗೆ ಸಾಕಷ್ಟು ತೊಂದರೆ ಆಗ್ತದೆ ಅನ್ನೋದು ಅಷ್ಟ ಸತ್ಯದ. ಹೀಗಾಗಿ ರೋಗಿಗಳಿಗೆ ಈ ಸ್ಟ್ರೈಕ್